ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ನರಗುಂದ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಸಿ ಪಾಟೀಲ್ ಇಲ್ಲಿ ಶಾಸಕರು ಅವ್ರಿಗೆ ಟಿಕೆಟ್ ಸಿಗುತ್ತೆ ಈಗ ಮುಂದಿನ ಎಲೆಕ್ಷನ್ಗೆ ಸೊ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಬಿ ಆರ್ ಯಾವ್ಗಲ್ ಜೊತೆಗೆ ಪ್ರಕಾಶ್ ಕರಿ ಆಮೇಲೆ ಸಂಗಮೇಶ್ ಕೊಳ್ಳಿ ಈ ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಆರ್ ಯಾವ್ಗಲ್ ಹದಿಮೂರರಲ್ಲಿ ಗೆದ್ದಿದ್ದರು ಸೊ ಅವ್ರಿಗೆ ನನಗೆ ಟಿಕೆಟ್ ಕೊಡಿ ಅಂತಿದೆ ಬಟ್ ಸ್ವಲ್ಪ ಅಸಮಾಧಾನ ಕಾಣಿಸ್ತಾ ಇದೆ ಬೇರೆ ಯುವಕರಿಗೆ ಟಿಕೆಟ್ ಕೊಡಬೇಕು ಬೇರೆಯವ್ರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಕಾಂಗ್ರೆಸ್ನಲ್ಲಿ ಅಂತ ಪ್ರಕಾಶ್ ಕರಿ ಕುರುಬ ಸಮುದಾಯದವರು ನಮಗೆ ಟಿಕೆಟ್ ಕೊಡಿ ಗದಗನಲ್ಲಿ ಆಗಲೇ ಹೇಳ್ತಿದ್ದೀವಿ ನಾವು ಕು ಕುರುಬ ಸಮುದಾಯದವ್ರಿಗೆ ಯಾರಿಗೂ ಟಿಕೆಟ್ ಕೊಡ್ತಿಲ್ಲ ಕಾಂಗ್ರೆಸ್ನವರು ಹಾಗಾಗಿ ಈ ಕ್ಷೇತ್ರದಲ್ಲಿ ಕೊಡಿ ಅಂತ ಬಟ್ ಕನ್ಫರ್ಮ್ ಇಲ್ಲ ಸಂಗಮೇಶ್ ಕೊಳ್ಳಿ ಕೂಡ ಕೇಳ್ತಾ ಇದ್ದಾರೆ ಟಿಕೆಟು ಸೊ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಸದ್ಯಕ್ಕೆ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಸೊ ಸಿ ಫಾಟೀಲ್ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಕಾಂಗ್ರೆಸ್ನ ಗೊಂದಲದಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಪಾಸಿಟಿವ್ ಆಗಬಹುದು ಅಂತ ಕರ್ನಾಟಕ ಟಿ ವಿಯ ಏನು ಫೆಬ್ರವರಿ ಸರ್ವೆ ಇದೆ ಈ ಸರ್ವೆಯಲ್ಲಿ ಬಿಜೆಪಿಯ ಸಿ ಸಿ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಆಗಿ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬದಲಾಗಬಹುದೇನೋ ಅವರೀಕ್ಷಣಕ್ಕೆ ಬಿ ಜೆ ಪಿ ನರಗುಂದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿ ಇನ್ನೊಂದೇನು ಅಂತಂದರೆ ಈ ಬಿಆರ್ ಯಾವ್ದಲ್ಲೂ ಎಚ್ ಕೆ ಪಾಟೀಲ್ರು ಜೆ ಎಸ್ ಪಾಟೀಲ್ ಇದಾರಲ್ಲ ಇವರ ಸಮುದಾಯಕ್ಕೆ ಕೋಲ್ಕೆ ಮಾಡಿದ್ರೆ ಪಂಚಮಸಾಲಿಗಳು ಜಾಸ್ತಿ ಕುರುಬರು ಜಾಸ್ತಿ ಗದಗ್ನಲ್ಲಿ ಜಿ ಎಸ್ ಪಾಟೀಲ್ ಎಚ್ ಕೆ ಪಾಟೀಲ್ ಜಿ ಎಸ್ ಪಾಟೀಲ್ ಬಿಆರ್ ಕಮ್ಯುನಿಟಿ ಹೋಲಿಕೆ ಮಾಡಿದ್ರೆ ಪಂಚಮಸಾಲಿಗಳು ಜಾಸ್ತಿ ಇದಾರೆ ಕುರುಬರು ಕುರುಬ ಸಮುದಾಯ ಜಾಸ್ತಿ ಇದೆ ಅದ್ರು ಯಾರು ಅಕ್ಕೊತ್ತಾಯ ಕೊಡಿ ಟಿಕೆಟ್ ಕುರುಬರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿರ್ಲಿಲ್ಲ ಇವರು ಈಗೇನಾಯ್ತು ಈ ಕಾಲ ದೊಡ್ಡ ಅದಕ್ಕೆ ಕಾಪಿಂದ ಬಂದು ನಿಂತ್ಕೊಂಡಲ್ ರೋಡ್ ಇವ್ರೇನಾರ ಒಬ್ರು ಮೂರ್ ಕ್ಷೇತ್ರದಲ್ಲಿ ಒಬ್ರುಗಾರ ಕುರುಬ ಕಮ್ಯುನಿಟಿ ಟಿಕೆಟ್ ಕೊಡದೆ ಇಲ್ಲಿ ಈಗ ಜಾಸ್ತಿ ಇರೋದು ಕೊಡದೆ ಹೋದ್ರೆ ನರಗುಂದ್ರೆ ಶೋಟ್ ಮಾಡಬಹುದು ಕಾಂಗ್ರೆಸ್ ಯಾಕಂದ್ರೆ ಆತರ ಸಂಗಮೇಶ್ ಕೊಳ್ಳಿ ಪಂಚಮ ಸಾಲಿಗೆ ಸೇರಿದವ್ರು ಕೊಡಿ ಅಂತ ಸಮುದಾಯ ಜಾಸ್ತಿ ಇದೆ ಸಂಗಮೇಶ್ ಕೊಳ್ಳಿ ಕೂಡ ಕೇಳ್ತಾ ಇದ್ರೆ ಬಟ್ ಸಿ ಸಿ ಪಾಟೀಲ್ ಬಹಳ ಖುಷಿ ಈ ಮೂರ್ ಜನ ಡ್ರಾಮಾ ನೋಡ್ತಾ ಅಂತ ಇವ್ರು ಕ್ಲಿಯರ್ ಅಲ್ಲ ಬಿಜೆಪಿಯಿಂದ ಗಂಡು ಸಿ ಸಿ ಪಾಟೀಲ್ ರೇ ಇನ್ ಕಾಂಗ್ರೆಸ್ ಇಂದ ಎದುರಾಳಿ ಯಾರು ಇನ್ನು ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಗದಗ ನಾಲ್ಕು ಕ್ಷೇತ್ರ ಗದಗದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿರಹಟ್ಟಿ ಮತ್ತೆ ನರಗುಂದದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಗದಗ ರೋಣದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಾಲ್ಕು ಬೇಕಾದ್ರೆ ಗುಡ್ಸ್ಕೊಂಡು ಹೋಗಬಹುದು ಬಿಜೆಪಿ ಸ್ವಲ್ಪ ಅಷ್ಟೇ ಸ್ವಲ್ಪ ಥ್ರೇಟ್ ಇಲ್ಲಿ ಟಿಕೆಟ್ ಘೋಷಣೆ ಆದ ಮೇಲೆ ಕಂಪೇರ್ ಟು ಕಾಂಗ್ರೆಸ್ಗ ಬಿಜೆಪಿಗ ಅಂತಾರೆ ಅತಿ ಹೆಚ್ಚು ಲಾಭ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಪಿ ಕಡೆಗಿದೆ ಬಟ್ ರೋಣ ಒಂದು ಮಾತ್ರ ತ್ರಿಕೋನ ಸ್ಪರ್ಧೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಪ್ರಬಲ ಪೈಪೋಟಿ ಕೊಡ್ತಾ ಇದೆ ಗದಗ ಗದಗ ನಾಲ್ಕು ಕ್ಷೇತ್ರದ ಮುಗಿತು ಮುಂದಿನ ಜಿಲ್ಲೆ ಕಡೆ ಹೋಗೋಣ ನಾವು ಹೋಗೋಣ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ